Humanity is the best religion to mankind. Humanity. ಮಂಗಳೂರು ಸೋಮೇಶ್ವರದ ಅಶ್ವಿನಿ ಪೂಜಾರಿಯವರ ನವೀಕೃತ ಮನೆ ಈಗ ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿದೆ. ತಮ್ಮ ಹೆಸರಿನಲ್ಲಿರುವ 15 ಸೆಂಟ್ಸ್ ಜಾಗದಲ್ಲಿ ಅಶ್ವಿನಿಯವರ ತಂದೆಯವರು 12 ವರ್ಷ ಮುಂಚೆ ಈ ಮನೆಯನ್ನು ಕಟ್ಟಲು ಆರಂಭಿಸಿದ್ದರು. ಆದರೆ ಇದೇ ಮನೆಯೊಳಗೆ ಏನೋ ಕೆಲಸದಲ್ಲಿ ನಿರತರಾಗಿರುವಾಗ ಎಲೆಕ್ಟ್ರಿಕ್ ಶಾಕ್ ತಾಗಿ ಅಶ್ವಿನಿಯವರ ತಂದೆ ಸ್ಥಳದಲ್ಲಿಯೇ ಮೃತರಾಗುತ್ತಾರೆ. ಅವರು ಪಂಚಾಯತ್ ಬಿಲ್ಡಿಂಗ್ನಲ್ಲಿ ಗ್ರೋಸರಿ ಅಂಗಡಿಯೊಂದನ್ನು ನಡೆಸುತ್ತಿದ್ದರು. ಆದರೆ ವಿದ್ಯುತ್ ಅಪಘಾತದಲ್ಲಿ ಅವರ ಉಸಿರು ನಿಂತ ಕ್ಷಣದಿಂದ ಈ ಮನೆ ಕಾಮಗಾರಿ ಕೆಲಸ ಕೂಡ ಸಂಪೂರ್ಣ ನಿಂತು ಹೋಗಿತ್ತು. ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ಅದೆಷ್ಟೋ ಮನೆ ರಿಪೇರಿ, ಹೊಸ ಮನೆ ನಿರ್ಮಾಣ ಕೆಲಸ ನಡೆದಿದೆ. ನಿಸ್ವಾರ್ಥ ಮನೋಭಾವದಿಂದ ನಾವು ಈ ಸೇವೆಯನ್ನು ಮಾಡಿದ್ದೇವೆ. ನಮಗೆ ಮತ್ತು ನಮ್ಮ ದಾನಿ ಅಭಿಮಾನಿಗಳಿಗೆ ಇದರಿಂದ ಸಂಪೂರ್ಣ ತೃಪ್ತಿ ಇದೆ. ಆದರೆ ಈ ಒಂದು ಯೋಜನೆ ಸಂಪೂರ್ಣಗೊಂಡಾಗ ನನಗೆ ವೈಯಕ್ತಿಕವಾಗಿ ದೊರೆತ ಸಂತೃಪ್ತಿ ಅಪಾರ. ಹೌದು, ಕಳೆದ 12 ವರ್ಷಗಳಿಂದ ಈ ಮನೆ ಕೆಲಸ ಸಂಪೂರ್ಣಗೊಳಿಸಬೇಕೆಂಬ ಆಸೆ ಹಲವು ಜನರಲ್ಲಿ ಇದ್ದಿರಬಹುದು. ಆದರೆ ಮನೆ ಕೆಲಸ ಪೂರ್ಣಗೊಳಿಸಲು ರೂಪಾಯಿ 5 ಲಕ್ಷಕ್ಕೂ ಹೆಚ್ಚು ಹಣ ಬೇಕಿತ್ತು. ಆದರೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಹಿಂದೆ ಮುಂದೆ ನೋಡಿರಲಿಲ್ಲ. ಯಾಕೆಂದರೆ ಆ ಮನೆ ಮತ್ತು ಕುಟುಂಬದ ಚಿತ್ರಣ ಚಿಂತಾಜನಕವಾಗಿತ್ತು. ನಾವು ಮಾರ್ಚ್ ತಿಂಗಳಲ್ಲಿ ಈ ಮನೆ ಕಾಮಗಾರಿ ಸಂಪೂರ್ಣಗೊಳಿಸುವ ಯೋಜನೆ ಶುರು ಮಾಡಿದ್ದೆವು. ಆದರೆ ಅದೇ ಸಮಯ ಲಾಕ್ಡೌನ್ ಸಮಸ್ಯೆ ನಾವು ಎದುರಿಸಬೇಕಾಗಿ ಬಂತು. ಮಳೆಗಾಲದ ಮೊದಲು ಮನೆ ಕಾಮಗಾರಿ ಸಂಪೂರ್ಣಗೊಳಿಸಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ತನ್ನ ಮಾತು ತಪ್ಪದೆ ಈ ಬಡ ಕುಟುಂಬದ ಆಸೆ ಈಡೇರಿಸಿದೆ. ಕಳೆದ 12 ವರ್ಷಗಳಿಂದ ಸಿಮೆಂಟ್ ಪ್ಲಾಸ್ಟರಿಂಗ್ ಆಗದ, ಕಿಟಕಿ ಬಾಗಿಲುಗಳೇ ಇಲ್ಲದ ಮನೆಯಲ್ಲಿ ಈ ತಾಯಿ ತನ್ನ ವಿಕಲಚೇತನ ಮಗನ ಜೊತೆ ಬದುಕುತ್ತಿದ್ದರು. ಕೂಲಿ ನಾಲಿ ಮಾಡಿಕೊಂಡಿದ್ದ ಈ ತಾಯಿ ಕಳೆದ 3 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಹಾಸಿಗೆ ಹಿಡಿದಿದ್ದಾರೆ. ತನ್ನ ತಾಯಿ ಮತ್ತು ಅಣ್ಣನ ಸಂಪೂರ್ಣ ಜವಾಬ್ದಾರಿ ಈಗ ಬರೀ 22 ವರ್ಷ ಪ್ರಾಯದ ಖಾಸಗಿ ಶಾಲೆಯಲ್ಲಿ ಟೀಚರಾಗಿ ದುಡಿಯುವ ಅಶ್ವಿನಿಯವರ ಹೆಗಲ ಮೇಲಿದೆ. ಈ ಸಾಹಸಿ ಯುವತಿ ಅಶ್ವಿನಿ ಪೂಜಾರಿಯವರ ಬಗ್ಗೆ ಮಾತನಾಡಲು ನನಗೆ ಹೆಮ್ಮೆ ಅನಿಸುತ್ತೆ. ಕಳೆದ 12 ವರ್ಷಗಳಿಂದ ಈ ಸುರಕ್ಷಿತವಲ್ಲದ ಮನೆಯಲ್ಲಿ ವಾಸವಿದ್ದು ತನ್ನ ಶಿಕ್ಷಣ ಮುಗಿಸಿ ಬರೆ 6,000 ಸಂಬಳಕ್ಕೆ ದುಡಿದು ಈಗ ಕೆಲಸದ ಜೊತೆ ಪ್ರೈವೇಟಾಗಿ ಶಿಕ್ಷಣ ಮುಂದುವರಿಸುತ್ತಾ ಮನೆಯಲ್ಲಿ ಅಡುಗೆ ಕೆಲಸ, ಮನೆ ಸ್ವಚ್ಛತೆ, ಬಟ್ಟೆ ಒಗೆಯುವುದು, ಅಣ್ಣ ಮತ್ತು ತಾಯಿಯ ಸೇವೆ ಇದನ್ನೆಲ್ಲ ನಗುಮೊಗದಲ್ಲಿ ಅವರು ನಿಭಾಯಿಸುತ್ತಾರೆ. ಕಷ್ಟಗಳ ಸರಮಾಲೆಯ ನಡುವೆಯೂ ಸ್ವಾಭಿಮಾನದ ಬದುಕನ್ನು ನಡೆಸಲು ಅಶ್ವಿನಿಯವರು ಹರಸಾಹಸ ಪಡುತ್ತಿದ್ದಾರೆ. ನಿಮ್ಮ ಅಣ್ಣರವರನ್ನು ಯಾವುದಾದರೂ ಆಶ್ರಮಕ್ಕೆ ಸೇರಿಸೋಣವೇ ಎಂದು ನಾನು ಅಶ್ವಿನಿಯವರ ಬಳಿ ಕೇಳಿದೆ. ಖಂಡಿತ ಬೇಡ, ನಾನೇ ಅಣ್ಣನ ಸೇವೆ ಮಾಡುತ್ತೇನೆ ಎಂದು ಆಕೆ ಉತ್ತರಿಸಿದಾಗ ಈ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ್ದು ಸಾರ್ಥಕವೆನಿಸಿತು. ಖಂಡಿತವಾಗಿಯೂ ಈ ಯುವತಿಗೆ ಜನನಾಯಕರು, ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಬೇಕಾಗಿದೆ, ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಕಳೆದ 12 ವರ್ಷದಿಂದ ಮನೆ ಕಾಮಗಾರಿ ಬಾಕಿ ಇದ್ದ ಈ ಅಸಹಾಯಕ ಕುಟುಂಬಕ್ಕೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಆಸರೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ರಾಜೆಕ್ಟ್ ವಿಡಿಯೋ ನೋಡಿ ಇನ್ನೂ ಕೆಲವರು ಈ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ್ದಾರೆ. ಹ್ಯುಮ್ಯಾನಿಟೀಸ್ ಸಂಸ್ಥೆ ಈ ಮನೆ ಕಾಮಗಾರಿ ಸಂಪೂರ್ಣಗೊಳಿಸುವ ಜವಾಬ್ದಾರಿ ಹೊತ್ತು ರೂಪಾಯಿ 3 ಲಕ್ಷ ದೇಣಿಗೆ ನೀಡಿದೆ. ಮನೆ ಹೊರಗಡೆ ಇರುವ ಈ ಹಳೆ ದುರ್ಬಲ ಶೌಚಾಲಯವನ್ನೇ ಇವರು ಉಪಯೋಗಿಸಬೇಕಾಗಿತ್ತು. ಆದರೆ ಇವರಿಗೀಗ ಮನೆಗೆ ಅಟ್ಯಾಚ್ಡ್ ಶೌಚಾಲಯ ಉಪಯೋಗಿಸಲು ಯೋಗ್ಯವಾಗಿದೆ. ಈ ಅಪಾಯಕಾರಿ ಬಾವಿಯಿಂದ ನೀರು ತೆಗೆಯುವ ಅನಿವಾರ್ಯತೆ ಅಶ್ವಿನಿಯವರಿಗಿತ್ತು. ಈಗ ಈ ಬಾವಿಗೆ ಹೊಸ ಪಂಪ್ ಸೆಟ್ ಅಳವಡಿಸಲಾಗಿದೆ. ಮನೆಯ ಪ್ಲಂಬಿಂಗ್ ಕೆಲಸ ಮುಗಿದಿದೆ. ಮನೆಯೊಳಗೆ ನೀರಿನ ವ್ಯವಸ್ಥೆ ಇದೆ. ಎಲೆಕ್ಟ್ರಿಕ್ ಕೆಲಸ ದುರಸ್ತಿಯಾಗಿದೆ. ಅಡುಗೆ ಕೋಣೆ ಕೆಲಸ ಸಂಪೂರ್ಣಗೊಂಡಿದೆ.
ಈ ಮನೆ ಕಾಮಗಾರಿ ಕೆಲಸದ ಜವಾಬ್ದಾರಿಯನ್ನು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಸ್ಥಳೀಯರಾದ ರಂಜನ್ ಹಾಗೂ ಗಿರೀಶ್ ಅವರಿಗೆ ನೀಡಿದ್ದೆವು. ಸೇವಾ ಮನೋಭಾವದಿಂದ ಇವರು ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ಸ್ಥಳೀಯರು ಶ್ರಮದಾನದ ಮೂಲಕ ಸಹಕರಿಸಿದ್ದಾರೆ. ನಾವು ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಹುಡುಕುತ್ತೇವೆ, ಆದರೆ ನಿಜವಾದ ದೇವರು ಇಂತಹ ಅಸಹಾಯಕರಲ್ಲಿ ನಮಗೆ ಕಾಣ ಸಿಗುತ್ತಾರೆ ಎಂಬುದನ್ನು ನಾವು ಮರೆಯುತ್ತೇವೆ. ಕೊರೋನಾ ಹಲವು ಸಮಸ್ಯೆಗಳನ್ನುಂಟು ಮಾಡಿದೆ, ಆದರೂ ಕೊರೋನಾದಿಂದ ಕಲಿಯಲು ಬಹಳಷ್ಟಿದೆ. ಆದರೆ ಕಲಿಯುವ ಮನಸ್ಸುಗಳು ಎಷ್ಟಿವೆ ಎಂಬುದೇ ಪ್ರಶ್ನೆ. ಬನ್ನಿ, ನಮ್ಮ ಸ್ವಾರ್ಥಗಳನ್ನೆಲ್ಲ ಬದಿಗಿಟ್ಟು ಮನುಷ್ಯತ್ವವನ್ನು ಮೆರೆಯೋಣ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್.